ಕಾಂಗ್ರೆಸ್ ಹಮ್ಮಿಕೊಂಡಿರುವಂತ ಹೂ ಮತ್ತು ಪೋಸ್ಟರ್ ಅಭಿಯಾನಕ್ಕೆ ಕಮಲ ಪಡೆ ನಿಗಿನಿಗಿಗೊಂಡಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಜೊತೆಗೆ ಸಿಟಿ ರವಿ ಕೂಡ ವಾಗ್ದಾಳಿ ನಡೆಸಿದರು. ಹೂ ವಸ್ತ್ರದಿಂದಲೇ ಕೈಕಲ್ಲುಗಳನ್ನು ಕುಟುಕಿದ್ದಾರೆ. ಎದುರೇಟು ಮಾತಿನ ವಾಗ್ಯುದ್ಧದ ಅಸಲಿ ಆಟ ಈಗ ಶುರುವಾಗಿದೆ. ಚುನಾವಣೆ ಸಮಯದಲ್ಲೇ ಈ ಟಾಕ್ ವಾರ್ ಮತ್ತಷ್ಟು ಕಾವು ಪಡೆದುಕೊಂಡಿದೆ. ಬಜೆಟ್ ಪ್ರಸ್ತಾಪಿಸಿ ರಾಜ್ಯ ಸರ್ಕಾರಕ್ಕೆ ಕೈ ರಣಕಲಿಗಳು ಕುಟುಕಿದ್ರು. ಇದಕ್ಕೆ ಕೇಸರಿ ಪಡೆ ಕೂಡ ತಿರುಗೇಟು ಕೊಟ್ಟಿತ್ತು. ಕಾಂಗ್ರೆಸ್ ಅಭಿಯಾನಕ್ಕೆ ರಾಜ್ಯ ಬಿಜೆಪಿ ಪಡೆ ಕೌಂಟರ್ ನೀಡಿದೆ. ಪಿಚ್ಲೆ ಸಾಲ್ ಕಾ ಜೋ ಬಜೆಟ್ ಥಾ 2022-23 ಕಾ ವೋ 2.5 ಲಾಖ್ ಕರೋಡ್ ಕಾ ಥಾ पर 1 जनवरी 2023 तक राज्य कई उस्तुवारी विरुद्ध सीएम बोम्मई केंडा फ्रीडम आपल कल्तु सोप तयारी मार्तिदीरा निम्म सोप गळन्ना कोटिगू हेच्चु फ्रीडम आप बळकेदारिगे यावदे खर्चिल्दे माराट माडि पक्षद ओळजगळ सरी माडलि एंदु सीएम तिरुगेटु. ಕಿವಿ ಮೇಲೆ ಹೂ ಇಟ್ಕೊಂಡು ರಾಜ್ಯ ಕಾಂಗ್ರೆಸ್ ನಾಯಕರು ಸರ್ಕಾರವನ್ನ ಕೆಣಕಿ ಬಿಟ್ಟಿದ್ರು. ಜನರ ಕಿವಿ ಮೇಲೆ ಹೂ ಇಡ್ತಿದೆ ಎಂದು ಸರ್ಕಾರದ ವಿರುದ್ಧ ಕುಟುಕಿದ್ರು. ಕೈ ಪಕ್ಷದ ದೊಡ್ಡ ದೊಡ್ಡ ನಾಯಕರು ಸರಣಿ ವಾಗ್ದಾಳಿ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿಗೆ ವ್ಯಂಗ್ಯವಾಡಿದ್ರು. ಪ್ರಧಾನಿಯಂತೆ ಸಿಎಂ ಬೊಮ್ಮಾಯಿ ಸಹ ಸುಳ್ಳು ಹೇಳಲು ಕಲ್ತುಕೊಂಡಿದ್ದಾರೆ ಎಂದು ಕಿಡಿಕಾರಿದ್ರು. ಅಗರ್ ಆಪ್ ಕರ್ನಾಟಕ ಕೆ ಬಜೆಟ್ ಕೆ ಬಾರೇ ಮೇ ಪೂಚೇ ತೋ ತೀನ್ ಶಬ್ದೋ ಮೇ ಉಸೆ ಆಪ್ बता सकते हैं. कीवी मेले हुआ कर्नाटक में भारतीय जनता पार्टी खास तौर से बसवराज बोम्मई जी अगर मैं उन्हें कहूं झूठ झूठ और झूठ मोदी जी से उन्होंने सीख अच्छी ले ली है. ಎಲ್ಲಾ ಸಮುದಾಯಕ್ಕೂ ರಾಜ್ಯ ಸರ್ಕಾರ ಮೋಸ ಮಾಡುತ್ತಿದೆ. ಯೋಜನೆ ಮತ್ತು ಮೀಸಲಾತಿ ಹೆಸರಿನಲ್ಲಿ ಜನರ ಮೇಲೆ ಗೂಬೆ ಕೂರಿಸುತ್ತಿದೆ ಎಂದು ಸುರ್ಜೇವಾಲಾ ಆರೋಪಿಸಿದ್ರು. ಹರ್ ಆದ್ಮಿ ಕೋ ಹರ್ ವರ್ಗ ಕೋ ಬೇವಕೂಫ್ ಬನಾನೆ ಕಿ ಕೋಶಿಶ್ ಬಸವರಾಜ ಬೊಮ್ಮಾಯಿ ಜಿ ಔರ್ ಭಾರತೀಯ ಜನತಾ ಪಾರ್ಟಿ ಕಿ ಸರ್ಕಾರ ಕರ್ ರಹಿ ಹೈ ಪರ್ ಹುವಾ ಕುಚ್ ನಹಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮಾಡಿದ್ದ ಆರೋಪಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟು ನೀಡಿದ್ದಾರೆ. ಮೊದಲು ಪಕ್ಷದ ಒಳಜಗಳ ಸರಿ ಮಾಡಲಿ ಎಂದು ತಿಳಿದಿದ್ದಾರೆ. ಏಕವಚನದಲ್ಲೇ ಸುರ್ಜೇವಾಲಾ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಂ ಕಾಂಗ್ರೆಸ್ ಇಷ್ಟು ದಿನ ಜನರ ಕಿವಿ ಮೇಲೆ ಹೂ ಇಟ್ಟಿದ್ರು, ಈಗ ಜನರೇ ಅವರ ಕಿವಿಗೆ ಹೂ ಇಟ್ಟಿದ್ದಾರೆ ಎಂದು ಕಿಡಿಕಾರಿದ್ರು. ಸುರ್ಜೇವಾಲಾಗೆ ಏನು ಗೊತ್ತಿದೆ, ಕರ್ನಾಟಕದ ಬಗ್ಗೆ ಏನು ಮಾಹಿತಿ ಇದೆ? ಅವನು ಕಾಂಗ್ರೆಸ್ಸಿನ ಒಳ ಜಗಳವನ್ನು ಸರಿ ಮಾಡಿಸ್ಕೊಳ್ಳಿ, ಆಮೇಲೆ ಕರ್ನಾಟಕದ ಬಗ್ಗೆ ಮಾತಾಡಿ. ಜನ ಎಲ್ಲ ಗೊತ್ತಿದೆ ಯಾರು ಹಸುರರು ಯಾರು ದೇವತೆಗಳು. ಈಗಾಗಲೇ ಇಡೀ ಭಾರತ ದೇಶದಲ್ಲಿ 70 ವರ್ಷ ಆಡಳಿದಂಥ ಕಾಂಗ್ರೆಸ್ಸನ್ನು ಕಿತ್ತು ಹೋಗೋದು ಹಸುರರು ಯಾರು ಅನ್ನೋದನ್ನು ಆಗಲೇ ತೋರಿಸಿದ್ದಾರೆ. ಕಾಂಗ್ರೆಸ್ನಲ್ಲಿರುವಂಥ ಹಸುರರು ದೊಡ್ಡ ಲಿಸ್ಟ್ ಇದೆ, ಆಕಾಶನ ತೋರಿಸಿ ಜನರಿಗೆ ಮರಳು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ನಾವು ಸ್ಪೆಸಿಫಿಕ್ ಎದಕ್ಕೋಸ್ಕರ ಕೊಡ್ತಾ ಇದ್ದೇವೆ, ಯಾರಿಗೆ ಕೊಡ್ತಾ ಇದ್ದೇವೆ, ಎಷ್ಟು ಹಣ ಆಗುತ್ತೆ ಅನ್ನೋದನ್ನು ನಾವು ಕೊಟ್ಟಿದ್ದೆವು. ನನ್ನ ನಕಲು ಅವರು ಮಾಡಿದರು. ನಾ ಗೃಹಿಣಿ ಶಕ್ತಿ ಕೊಡ್ತೀನಿ ಅಂತ ನಾನು ಹೇಳಿದ ಮೇಲೆ ಗೃಹಲಕ್ಷ್ಮಿ ಅನೌನ್ಸ್ ಮಾಡಿದೆ. ಸಿಎಂ ಬೊಮ್ಮಾಯಿ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಸಹ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೂ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳಾಗಿದ್ರೆ ಯಾವಾಗ ಆಗಿದೆ ಅಂತ ನೀವು ತೆಗೆದು ನೋಡಿ, ಅದು ಬಿಜೆಪಿ ಸರ್ಕಾರದ ಕಾಲದಲ್ಲಿ ಆಗಿದೆ. ಒಳ್ಳೆಯ ಬಜೆಟ್ ಯಾವಾಗ ಮಂಡನೆ ಆಗಿದೆ ಅಂತ ಹೇಳಿದ್ರೆ ಅದು ಬಿಜೆಪಿ ಕಾಲದಲ್ಲಿ ಆಗಿದೆ. ಹಾಗಾಗಿ ಇದನ್ನು ಸಹಿಸಲಿಕ್ಕೆ ಆಗದೇ ಇರತಕ್ಕಂಥ ಕಾಂಗ್ರೆಸ್ ಹೂ ಇಟ್ಟಿದೆ, ಅದು ಹೂ ಇಟ್ಕೊಂಡೇ ಬದುಕುತ್ತೆ, ಇನ್ನು ಕೊನೆಗೆ ಅವರಿಗೆ ಹೂವೇ ಗತಿಯಾಗುತ್ತೆ. ನಿಮಗೆ ನೀವು ಜನರಿಗೆ ಇಷ್ಟು ವರ್ಷ ನಿಮಗೆ ಚೆಂಡು ಮುಡಿಸ್ತಿದ್ರಿ, ಈಗ ನೀವೇ ಮುಟ್ಕೊಳ್ಳುವಂಥ ವಾತಾವರಣವನ್ನು ಬಿಜೆಪಿ ಸರ್ಕಾರ ಮಾಡಿದೆ. ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ, ನೀವು ಅದನ್ನ ಪರ್ಮನೆಂಟ್ ಮುಟ್ಕೊಳ್ಳಿ ಅಂತ ನಾನು ಹೇಳಿ. ಕಾಂಗ್ರೆಸ್ ಚೆನ್ನಾಗಿ ಆಡಳಿತ ಮಾಡಿದ್ರೆ ಭಾರತ ಭಿಕ್ಷುಕ ಆಗ್ತಿರಲಿಲ್ಲ ಎಂದ ಕಟೀಲ್. ಇನ್ನು ಕಾಂಗ್ರೆಸ್ ಟೀಕೆ ಮಾಡುವ ಭರದಲ್ಲಿ ಕಟೀಲ್ ಎಡವಟ್ಟಿನ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಚೆನ್ನಾಗಿ ಆಡಳಿತ ಮಾಡಿದ್ರೆ ಭಿಕ್ಷುಕ ಆಗ್ತಿರಲಿಲ್ಲ, ಭಾರತ ದೇಶ ಭಿಕ್ಷುಕರ ಸಾಲಗಾರ ರಾಷ್ಟ್ರ ಆಗ್ತಿರಲಿಲ್ಲ ಎಂದಿದ್ದಾರೆ. ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ಕಾಲ ಜನರಿಗೆ ಹೂ ಇಟ್ಟೇ ಬದುಕಿದವರು ಅವರು. ಅವ್ರ ಕಾಲಘಟ್ಟದಲ್ಲಿ ಯಾವ ಅಭಿವೃದ್ಧಿ ಕಾರ್ಯಗಳಾಗಲಿಲ್ಲ, ಇವತ್ತು ಅವರು ಚೆನ್ನಾಗಿ ಮಾಡ್ತಿದ್ರೆ ದೇಶ ಭಾರತ ಭಿಕ್ಷುಕರ ರಾಷ್ಟ್ರ ಆಗ್ತಿರಲಿಲ್ಲ.
ಸಾಲಗಾರ ರಾಷ್ಟ್ರ ಆಗ್ತಿರಲಿಲ್ಲ, ಮೋಸಗಾರ ರಾಷ್ಟ್ರ ಅಂತ ಕರಿತಿರಲಿಲ್ಲ. ಇವತ್ತು ಈ ಎಲ್ಲ ಕುರುಹನ್ನು ತೆಗೆದುಹಾಕಿರುವಂಥದ್ದು ನರೇಂದ್ರ ಮೋದಿ ಸರ್ಕಾರ, ನಮ್ಮ ಸರ್ಕಾರ, ಇಡೀ ಜಗತ್ತಿನಲ್ಲಿ ಇವತ್ತು ಭಾರತಕ್ಕೆ ಗೌರವ ತಂದರೆ BJP ಸರ್ಕಾರ. ಒಟ್ಟಾರೆ ಕಿವಿ ಮೇಲೆ ಹೂ ಮತ್ತು ಪೋಸ್ಟರ್ ಅಭಿಯಾನದ ಮೂಲಕ ಸರ್ಕಾರಕ್ಕೆ ವ್ಯಂಗ್ಯವಾಡ್ತಿದ್ದ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ BJP ತಿರುಮಂತ್ರ ಕೊಟ್ಟಿದೆ. ಅವರದ್ದೇ ಅಭಿಯಾನದ ಅಸ್ತ್ರದಿಂದಲೇ ಕೇಸರಿ ಪಡೆ ಸವಾರಿ ಮಾಡಿದೆ. ಹುಬ್ಬಳ್ಳಿಯಿಂದ ಮೈಲಾರ ಜೊತೆ ಸಂದೀಪ್, ನ್ಯೂಸ್ ಫಸ್ಟ್ ಕಾರವಾರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.